ಮಾನವ ಕುಲವು ಜಗದ ಮೇಲೆ ಹಬ್ಬಿ ಹರಡಿದಂತೆ ಅವರಿಗೆ ಹೆಣ್ಣು ಮಕ್ಕಳು ಹುಟ್ಟಿದರು. ಈ ಮನುಷ್ಯ ಪುತ್ರಿಯರ ಚೆಲುವನ್ನು ಕಂಡು ದೇವಪುತ್ರರು ತಮಗೆ ಇಷ್ಟ ಬಂದವರನ್ನೆಲ್ಲ ಮದುವೆ ಮಾಡಿಕೊಂಡರು. ಆಗ ಸರ್ವೇಶ್ವರ ಸ್ವಾಮಿಯು, ನನ್ನ ಆತ್ಮವು ಮನುಷ್ಯನಿಗೆ ಶಾಶ್ವತವಾಗಿ ಹೊಣೆಯಾಗಿರಲಾರದು. ಭ್ರಷ್ಟರಾದ ಅವರು ಮರ್ತ್ಯರು. ಅವರ ಆಯುಷ್ಯವು ಕೇವಲ 120 ವರ್ಷಗಳು ಇರಲಿ ಎಂದರು. ದೇವಪುತ್ರರು ಮನುಷ್ಯ ಪುತ್ರಿಯರು ಕೂಡಿ ಮಕ್ಕಳು ಹುಟ್ಟಿದರು. ಆ ಕಾಲದಲ್ಲಿ ಅದಾದ ನಂತರವೂ ಜಗದಲ್ಲಿ ನೆಫಿಲಿಯರು ಇದ್ದರು. ಇವರೇ ಪ್ರಾಚೀನ ಕಾಲದ ಸುಪ್ರಸಿದ್ಧ ಪರಾಕ್ರಮಿಗಳು. ಜಗತ್ತಿನಲ್ಲಿ ಮನುಜರ ಕೆಟ್ಟತನವು ಹೆಚ್ಚುತ್ತಲೇ ಇತ್ತು. ಅವರ ಮನದಾಲೋಚನೆಗಳು ಸದಾ ಕೆಟ್ಟದಾಗಿರುತ್ತಿದ್ದವು. ಇದನ್ನು ಕಂಡ ಸರ್ವೇಶ್ವರ ಸ್ವಾಮಿಯು ಮನುಜನನ್ನು ಇಲ್ಲಿ ಸೃಷ್ಟಿ ಮಾಡಿದ್ದಕ್ಕಾಗಿ ವ್ಯಥೆಪಟ್ಟು, ನಾನು ಸೃಷ್ಟಿಸಿದ ಮಾನವರನ್ನು ಈ ಜಗದಿಂದ ಅಳಿಸಿಬಿಡುತ್ತೇನೆ, ಅವರೊಂದಿಗೆ ಪ್ರಾಣಿ ಪಕ್ಷಿಗಳನ್ನು ಕ್ರಿಮಿಕೀಟಗಳನ್ನು ಅಳಿಸಿ ಹಾಕುತ್ತೇನೆ, ಅವುಗಳನ್ನು ಉಂಟು ಮಾಡಿದ್ದಕ್ಕಾಗಿ ನನಗೆ ದುಃಖವಾಗುತ್ತಿದೆ ಎಂದುಕೊಂಡರು. ಆದರೆ ನೋಹನ ವಿಷಯದಲ್ಲಿ ಸರ್ವೇಶ್ವರ ಸ್ವಾಮಿಗೆ ಮೆಚ್ಚುಗೆ ಇತ್ತು. ನೋಹನ ಚರಿತ್ರೆ ಇದು. ಆತನು ಸತ್ಪುರುಷನು. ಅವನಂತಹ ನಿರ್ದೋಷಿಯು ಆ ಕಾಲದಲ್ಲಿ ಯಾರೂ ಇರಲಿಲ್ಲ. ದೇವರೊಡನೆ ಆತ ಅನ್ಯೋನ್ಯವಾಗಿ ನಡೆದುಕೊಳ್ಳುತ್ತಿದ್ದನು. ಆತನಿಗೆ ಶೇಮ್, ಹಾಮ್ ಮತ್ತು ಎಫೆಟ್ ಎಂಬ 3 ಮಂದಿ ಮಕ್ಕಳಿದ್ದರು. ಜಗತ್ತು ದೇವರ ದೃಷ್ಟಿಯಲ್ಲಿ ಕೆಟ್ಟು ಹೋಗಿತ್ತು. ಹಿಂಸಾಚಾರದಿಂದ ತುಂಬಿ ತುಳುಕುತ್ತಿತ್ತು. ಭೂನಿವಾಸಿಗಳೆಲ್ಲರೂ ತಮ್ಮ ನಡತೆಯನ್ನು ಕೆಡಿಸಿಕೊಂಡಿದ್ದರು. ಜಗವಿಡೀ ಕೆಟ್ಟು ಹೋಗಿರುವುದನ್ನು ಕಂಡ ದೇವರು ನೋಹನಿಗೆ, ನರಮಾನವರೆಲ್ಲರಿಗೆ ಸರ್ವನಾಶವನ್ನು ತೀರ್ಮಾನಿಸಿದ್ದೇನೆ. ಜಗವೆಲ್ಲವೂ ಹಿಂಸಾಚಾರದಿಂದ ತುಂಬಿ ಹೋಗಿದೆ. ನಾನು ಅವರನ್ನು, ಜಗದಲ್ಲಿರುವುದೆಲ್ಲವನ್ನು ಅಳಿಸಿಬಿಡುತ್ತೇನೆ ಎಂದರು. ನೀನು ತುರಾಯಿ ಮರದಿಂದ ನಾವೆಯೊಂದನ್ನು ಮಾಡಿಕೊ. ಅದರ ತುಂಬ ಕೊಠಡಿಗಳಿರಲಿ. ಅದರ ಒಳಗೂ ಹೊರಗೂ ರಾಳ ಪದಾರ್ಥವನ್ನು ಹಚ್ಚು. ಅದನ್ನು ಹೀಗೆ ಮಾಡು. ಅದರ ಉದ್ದವು 300 ಮೊಳ, ಅಗಲವು 50 ಮೊಳ, ಎತ್ತರ 30 ಮೊಳ ಇರಲಿ ಎಂದರು. ಅದರ ಚಾವಣಿಯ ಕೆಳಗೆ ಸುತ್ತಲೂ 1 ಮೊಳ ಎತ್ತರದ ಕಿಟಕಿಯನ್ನು ಇಡು. ಪಕ್ಕದಲ್ಲಿ ಬಾಗಿಲಿರಲಿ. ಒಂದರ ಮೇಲೆ ಒಂದರಂತೆ ನಾವೆಯಲ್ಲಿ 3 ಅಂತಸ್ತುಗಳನ್ನು ಮಾಡು. ನಾನು ಭೂಮಿಯ ಮೇಲೆ ಜಲಪ್ರಳಯವನ್ನು ಬರಮಾಡಲಿದ್ದೇನೆ. ಅದು ಆಕಾಶದ ಕೆಳಗಿರುವ ಸಕಲ ಪ್ರಾಣಿಗಳನ್ನು ಅಳಿಸಿಬಿಡುವುದು, ಭೂಮಿಯಲ್ಲಿರುವ ಸಮಸ್ತವೂ ನಾಶವಾಗುವುದು. ಆದರೆ ನಿನ್ನೊಡನೆ ಒಂದು ಒಡಂಬಡಿಕೆ ಮಾಡಿಕೊಳ್ಳುತ್ತೇನೆ. ನೀನು, ನಿನ್ನ ಹೆಂಡತಿ, ಮಕ್ಕಳು ಹಾಗೂ ಸೊಸೆಯರ ಸಮೇತ ನಾವೆಯನ್ನು ಹತ್ತಬೇಕು. ಅಲ್ಲದೆ ನಿನ್ನೊಡನೆ ಬದುಕಿಸಲು ಜೀವಿಗಳ ಪ್ರತಿಯೊಂದು ಜಾತಿಯಲ್ಲೂ ಒಂದು ಗಂಡು ಹಾಗೂ ಒಂದು ಹೆಣ್ಣು, ಹೀಗೆ ಒಂದೊಂದು ಜೊತೆಯನ್ನು ನಾವೆಯಲ್ಲಿ ಸೇರಿಸಿಕೋ. ಪ್ರಾಣಿ ಪಕ್ಷಿ ಕ್ರಿಮಿಕೀಟ ಇವುಗಳ ಸಕಲ ಜಾತಿಗಳಲ್ಲಿ ಎರಡೆರಡು ಬದುಕಿ ಬಾಳಲಿ, ಅವು ನಿನ್ನೊಡನೆ ಬರಲಿ. ಎಲ್ಲ ತರಹದ ಭೋಜನ ಪದಾರ್ಥಗಳನ್ನು ಶೇಖರಿಸಿಡು. ಅದು ನಿನಗೆ ಹಾಗೂ ನಿನ್ನ ನಾವೆಯಲ್ಲಿ ಇರುವ ಪ್ರಾಣಿಗಳಿಗೂ ಆಹಾರವಾಗುವುದು ಎಂದು ಹೇಳಿದರು. ನೋಹನು ಹಾಗೆಯೇ ಮಾಡಿದನು. ದೇವರ ಆಜ್ಞಾನುಸಾರ ನಡೆದುಕೊಂಡನು. ಆಮೆನ್.